ನಿಮ್ಮ ಕಷ್ಟಗಳನ್ನೆಲ್ಲ ಒಡೆದೋಡಿಸಲು ಇಚ್ಛಿಸುತ್ತೀರಾ? ಮನೆಯಲ್ಲಿ ಸುಖಮಯವಾದ ವಾತಾವರಣವನ್ನು ಸೃಷ್ಟಿಸಲು ಇಷ್ಟಪಡುತ್ತೀರಾ? ಹಾಗಾದರೆ ಯಾವಾಗಲೂ ತಾಯಿ ಲಕ್ಷ್ಮೀದೇವಿಯನ್ನು ಮನಸ್ಸಿನಲ್ಲಿ ನೆನೆದು ಪ್ರತಿನಿತ್ಯ ತಾಯಿಯನ್ನು ಪೂಜಿಸುವುದರ ಮುಖಾಂತರ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳಬಹುದು. ಮನೆಯಲ್ಲಿ ಏನೇ ಕಷ್ಟವಿದ್ದರೂ ತೊಂದರೆಗಳಿದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯನ್ನು ನೆನೆದು ಬೇಡಿಕೊಳ್ಳಬೇಕು. ನಾಳೆ ಫೆಬ್ರವರಿ 19 ತಾರೀಕಿನಿಂದ ಈ 5 ರಾಶಿಯವರಿಗೆ ಲಕ್ಷ್ಮೀದೇವಿಯ ಕೃಪೆಯಿಂದ ಉತ್ತಮ ಧನಲಾಭವಾಗುತ್ತಿದೆ. ಅದೃಷ್ಟದ ಬಾಗಿಲು ನಿಮಗಾಗಿ ತೆರೆಯುತ್ತಿದೆ. ಲಕ್ಷ್ಮೀದೇವಿಯ ದೃಷ್ಟಿ ನಿಮ್ಮ ಮೇಲೆ ಬೀಳಲಿದ್ದು ನೀವು ಲಕ್ಷಾಧಿಪತಿಯಾಗಿರುವಿರಿ. ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾದಂತೆ ಹಾಗಾದರೆ ಈ ಅದೃಷ್ಟವಂತ 5 ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಲಕ್ಷ್ಮೀದೇವಿಗೆ ಒಂದು ಲೈಕ್ ಕೊಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಕೆಳಗೆ ಕಾಣುತ್ತಿರುವ ಸ್ವಾಮೀಜಿಯವರ ನಂಬರ್ಗೆ ಕರೆ ಮಾಡಿ, ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ಲಕ್ಷ್ಮೀದೇವಿಯ ಕೃಪೆ ಈ 5 ರಾಶಿಯವರ ಮೇಲೆ ಬಿದ್ದಿರುವುದರಿಂದ ಈ 5 ರಾಶಿಯವರು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದರೂ ನಷ್ಟವಿಲ್ಲದೆ ಲಾಭವನ್ನು ಪಡೆಯುತ್ತಾರೆ. ಜೀವನದಲ್ಲಿ ಮುಂದೆ ಬರುತ್ತಾರೆ. ಮನೆಯಲ್ಲಿರುವ ಎಲ್ಲ ಸದಸ್ಯರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಹೊಸ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡುತ್ತಾರೆ. ಅದರಿಂದಾಗಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ. ನೀವು ಮಾಡುವ ಕೆಲಸದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ನಷ್ಟವಾದರೂ ಕೂಡ ನಂತರದ ಸಮಯದಲ್ಲಿ ಅಪಾರ ಲಾಭವನ್ನು ಗಳಿಸುತ್ತೀರಾ ಮತ್ತು ಗ್ರಾಹಕರ ಪ್ರೀತಿಯನ್ನು ಗಳಿಸುತ್ತೀರಾ. ಮನೆಯಲ್ಲಿ ಎಲ್ಲರ ಮನದಲ್ಲಿ ಶಾಂತಿಯ ಭಾವನೆ ಮೂಡುತ್ತದೆ. ಮಕ್ಕಳು ಮುಂಬರುವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವರು, ಒಳ್ಳೆಯ ಪ್ರಶಂಸೆಗೆ ಒಳಗಾಗುವರು. ಮುಂಬರುವ 8 ತಿಂಗಳುಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಮದುವೆಯಾಗದಿರುವವರಿಗೆ ಮದುವೆಯಾಗುವ ಯೋಗ ಬರುತ್ತದೆ. ನಿಮ್ಮ ಜೀವನ ಸಂಗಾತಿಯು ನಿಮಗೆ ಹೆಗಲನ್ನು ಕೊಡುವರು. ಕೆಲವರಿಂದ ನೀವು ಮೋಸ ಹೋಗುವಿರಿ, ಆದ್ದರಿಂದ ಅಂಥವರಿಂದ ಸ್ವಲ್ಪ ದೂರವಿರುವುದು ಉತ್ತಮ. ದೂರ ಪ್ರಯಾಣ ಮಾಡುವುದು ಈ 8 ತಿಂಗಳು ಬೇಡ, ಇದರಿಂದಾಗಿ ತೊಂದರೆ ಉಂಟಾಗುವುದು. ಈ 8 ತಿಂಗಳೊಳಗೆ ನೀವು ಮದುವೆಯಾದರೆ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ. ನೀವು ನಿಮ್ಮ ದಾಂಪತ್ಯ ಜೀವನ ಆನಂದಮಯವಾಗಿರುವುದು. ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಉಂಟಾಗುವುದಿಲ್ಲ. ಆದಷ್ಟು ಬೇಗನೆ ಮಕ್ಕಳಾಗುವ ಯೋಗ ಕೂಡಿ ಬರುತ್ತದೆ. ಹಾಗಾದರೆ ಆ ಅದೃಷ್ಟವಂತ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಶ್ರೀಮಂತರಾಗುವ, ಕುಬೇರರಾಗುವ ಭಾಗ್ಯ ಪಡೆದಿರುವ ರಾಶಿಗಳು ಯಾವುವೆಂದರೆ ವೃಶ್ಚಿಕ ರಾಶಿ, ಮೇಷ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ ಹಾಗೂ ತುಲಾ ರಾಶಿ. ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀದೇವಿ ಎಂದು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.